ಗೋಕಾಕ್ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಗರಸಭೆ ಗೋಕಾಕ್ ಹಾಗೂ ನಮ್ಮ ಅಭಿಯಾನ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಸ್ವಚ್ಛ ಭಾರತ್ ಮಿಷನ್ 2 ಯೋಜನೆಯ ಅಡಿಯಲ್ಲಿ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ಕುರಿತು ಜನಜಾಗೃತಿ ಪ್ರದರ್ಶನ ಮಳಿಗೆ ಆಯೋಜಿಸಲಾಯಿತು. ಗೋಕಾಕ್ ನಗರದ ನಾಗರಿಕರಿಗೆ ಪ್ರತ್ಯಕ್ಷತಾ ಮೂಲಕ ಹಸಿ ಕಸ, ಒಣ ಕಸ, ಹಾನಿಕಾರಕ ಕಸ ಮೂಲದಲ್ಲಿ ವೈಜ್ಞಾನಿಕವಾಗಿ ವಿಂಗಡಿಸಿ ಪ್ರತಿದಿನ ಮನೆ ಬಾಗಿಲಿಗೆ ಬರುವ ನಗರಸಭಾ ಕಸದ ವಾಹನಕ್ಕೆ ನೀಡುವುದು ಹಾಗೂ ಮನೆಯಲ್ಲಿ ಉತ್ಪತ್ತಿ ಆಗುತ್ತಿರುವ ಹಸಿ ಕಸದಿಂದ ಮನೆ ಆವರಣದಲ್ಲಿ ಪೈಪ್ ಕಂಪೋಸ್ಟಿಂಗ್ ಮೂಲಕ ಸಾವಯವ ಗೊಬ್ಬರ ತಯಾರಿಸುವ ವಿಧಾನದ ಪ್ರತ್ಯಕ್ಷತೆ ನೀಡಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಸಹಕಾರ ಕಾರ್ಯನಿರ್ವಾಹಕ ಪರಿಸರ ಅಭಿಯುಕ್ತ ಎಂಜಿ ಗಜಘೋಷ್, ಹಿರಿಯ ಆರೋಗ್ಯ ನಿರೀಕ್ಷರತ ಜಯೇಶ್ ತಂಬೋಳಿ, ಕುಮಾರ್ ಕೋಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಡೇಟ್ ಮುಗಿದ ಔಷಧಗಳು, ಸ್ಯಾನಿಟರಿ ವೇಸ್ಟು, ಡಯಪರ್, ಇದೆಲ್ಲ ನಾವು ಹಾನಿಕಾರಕ ಕಸ ಅಂತೇಳಿ ಈ ರೀತಿ ಮೂರು ಪ್ರತ್ಯೇಕ ಕಸ ಮಾಡಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ನಗರಸಭೆ ಗಾಡಿ ಕೊಡಬೇಕು. ಆಮೇಲೆ ಈ ಹಸಿ ಕಸ ಏನದಲ್ಲ ನೀವು ಪ್ರತ್ಯೇಕ ಕೊಟ್ಟ ನಂತರ ನಾವು ಅದನ್ನು ನಮ್ಮ ವಿಲೇವಾರಿ ಘಟದೊಳಗೆ ಎರೆಹುಳು ವಿಧಾನದಿಂದ ನಾವು ಗೊಬ್ಬರ ತಯಾರು ಮಾಡ್ತೀವಿ. ಇದು ನೋಡಿ, ಒಳ್ಳೆ ಸಾವಯವ ಗೊಬ್ಬರ. ಈ ರೀತಿ ನೀವು ಸಪ್ರೇಟ್ ಮಾಡಿ ಮಿಕ್ಸ್ ಮಾಡಿ ಕೊಟ್ಟರೆ ಅದನ್ನು ಗೊಬ್ಬರ ಮಾಡ್ಲಿಕ್ಕೆ ಆಗೋದಿಲ್ಲ. ಅವೈಜ್ಞಾನಿಕ ವಿಲೇವಾರಿಯಿಂದ ಏನಾಗ್ತದೆ, ಪರಿಸರ ಮಾಲಿನ್ಯ ಆಗ್ತದೆ, ಜೀವಿ ಆಗ್ತದೆ.